ಯಾಕಂದ್ರೆ ಕನ್ನಡ ಚಲನಚಿತ್ರರಂಗದಲ್ಲಿ ಡಿ ಬಾಸ್, ಚಾಲೆಂಜಿಂಗ್ ಸ್ಟಾರ್ ಮತ್ತು ಕೋಟ್ಯಾನುಕೋಟಿ ಅಭಿಮಾನಿಗಳ ಒಂದು ಉತ್ತಮವಾದ ಹೀರೋ ಎಂದು ಖ್ಯಾತಿ ಪಡೆದಿರತಕ್ಕಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕುರುಕ್ಷೇತ್ರ ಫಿಲ್ಮ್ ಇವತ್ತು ರಿಲೀಸ್ ಆಗಿದೆ. ಬನ್ನಿ, ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಅನೇಕ ಸಾವಿರಾರು ಅಭಿಮಾನಿಗಳು ಕೂಡ ಇವತ್ತು ಆಗಮಿಸಿದ್ದಾರೆ. ಯಾವೆಲ್ಲ ರೀತಿಯ ವಿಚಾರಗಳನ್ನ ದರ್ಶನ್ ಅಭಿಮಾನಿಗಳಾಗಿಬಿಟ್ಟು ವಿಚಾರವನ್ನು ಹಂಚಿಕೊಳ್ತಾ ಇದ್ದಾರೆ, ಅವರ ಎದುರುಗಡೆ ಮಾತನಾಡಿಸೋಣ. ಬನ್ನಿ, ಸಿನಿಮಾ ದುರ್ಯೋಧನ ಪಾತ್ರದಲ್ಲಿ ದರ್ಶನಕ್ಕೆ ಭಾಳ ಸೂಟಬಲ್ ಆಗಿದೆ. ಆಮೇಲೆ 3D ಎಫೆಕ್ಟ್ ಮಾತ್ರ ನಂಬರ್ 1. 3D ಇಲ್ಲೇ ನೋಡ್ಬೇಕು ಸಿನಿಮಾನ, 2D ಮೈನಸ್. 3D ನೋಡ್ಬಿಟ್ರೆ ಅದು ಏನು ಎಫೆಕ್ಟ್, ಅದ್ಭುತ ರಿಚ್ನೆಸ್ ಇದೆ. ದರ್ಶನ್ ಒಳ್ಳೆ ರೋಲ್ ದುರ್ಯೋಧನ ಪಾತ್ರ ಮಾಡಿದ್ದಾರೆ, ಭಾಳ ನಿಭಾಯಿಸಿದ್ದಾರೆ. ಜೊತೆಗೆ ಪಾತ್ರ ಸರ್, ಇವಾಗ ಡಿ ಬಾಸ್ ಇದಕ್ಕಿಂತ ಮುಂಚೆ ಇದೇ ಥರ ಪೌರಾಣಿಕ ಸಿನಿಮಾನ ತೆಗೆದಿದ್ದಾರೆ, ಸಂಗೊಳ್ಳಿ ರಾಯಣ್ಣ ಅಂತ. ಸೊ ಸಂಗೊಳ್ಳಿ ರಾಯಣ್ಣ ಒಬ್ಬ ದೇಶಭಕ್ತರು ಅಂತೇಳಿ ಭಾಳ ಜನಕ್ಕೆ ಗೊತ್ತಿರಲಿಲ್ಲ. ಓಕೆ, ಸಂಗೊಳ್ಳಿ ರಾಯಣ್ಣ ಅಂತ ಇದು ಮಾಡಿದರು, ಬಟ್ ಅವ್ರನ್ನೆಲ್ಲ ಎದುರುಗಡೆ ನೋಡೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ, ಈಗ ನಮ್ಮ ಡಿ ಬಾಸ್ ಅವ್ರ ಮುಖಾಂತರ ಅದನ್ನು ಈ ಕರ್ನಾಟಕ ಜನತೆಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದೇ ಥರನೇ ಕುರುಕ್ಷೇತ್ರ, ಕುರುಕ್ಷೇತ್ರ ಅಂದರೆ ಗೊತ್ತೈತೆ, ಹಿಂದೂ ಧರ್ಮ ಮಹಾಭಾರತ ಪೌರಾಣಿಕ ಸಿನಿಮಾ ಇದು. ಓಕೆ, ಸೊ ಈ ಡಿ ಬಾಸ್ ಅವರು ಅದೇ ಥರನೇ ಕುರುಕ್ಷೇತ್ರ ಪಾತ್ರದಲ್ಲಿ ದುರ್ಯೋಧನಕ್ಕೆ ಪಾತ್ರ ಮಾಡಿದ್ದಾರೆ. ಮಹಾಭಾರತ ಈಗಿನ ಜನ್ರೇಷನಲ್ಲಿ ಆಲ್ಮೋಸ್ಟ್ ಆಲ್ ನೋಡ್ಬೇಕಂದ್ರೆ ಈ ಅವೆಂಜರ್ಸು ಈ ಥರ, ಈ ಬಾಲಿವುಡ್ಡು, ಈ ಹಾಲಿವುಡ್ ಈ ಥರ ತುಂಬ ಜನ ಹೋಗ್ತಾ ಇದ್ದಾರೆ. ಸೊ ಈಗಿರೋ ಜನ್ರೇಷನಿಗೆ, ಸೊ ನಮ್ಮ ಹಿಂದ್ಗಡೆ ಇರೋಂಥ ಒಂದು ಪೌರಾಣಿಕ ಸಿನಿಮದ ಬಗ್ಗೆ ಗೊತ್ತಿರಲ್ಲ. ಸೊ ಅದನ್ನು ಈ ಮೂಲಕ 3D ಮುಖಾಂತರ ಕುರುಕ್ಷೇತ್ರ ಸಿನಿಮಾ ತೆರೆ ಕಾಣಿಸಿದೆ. ಯಶಾದ್ಮಿ ವೀಕ್ಷಕರ ಕೇಳ್ತಾ ಹೋದ್ರೆ ಅಲ್ವಾ, ಅಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಕುರುಕ್ಷೇತ್ರಗಳ ಬಗ್ಗೆ ಅನೇಕ ರೀತಿಯ ಮಾಹಿತಿ ಇವತ್ತು ಗೊತ್ತಾಗ್ತಿಲ್ಲ. ಅದರಲ್ಲೂ ಪ್ರಮುಖವಾಗಿ ಇವತ್ತು ಸಂಗೊಳ್ಳಿ ರಾಯಣ್ಣನ ಒಂದು ಪ್ರಮುಖ ಕಥೆಯನ್ನ ಇವತ್ತು ಎಷ್ಟೋ ಯುವಕರು ಇವತ್ತು ಅನೇಕ ರೀತಿಯಲ್ಲಿ ಪ್ರಮುಖವಾಗಿ ತಿಳಿದುಕೊಳ್ತಾ ಇಲ್ಲ. ಅದೇ ರೀತಿ ಪ್ರಮುಖವಾಗಿ ಇವತ್ತು ದರ್ಶನ್ ಅವರು ಒಂದು ದುರ್ಯೋಧನ ಪಾತ್ರವನ್ನು ಮಾಡಿದ್ರ ಮುಖಾಂತರವಾಗಿ ಪ್ರತಿಯೊಬ್ಬ ಯುವಕರಿಗೆ ಇವತ್ತು ಒಂದು ಕುರುಕ್ಷೇತ್ರದ ವಿಚಾರಗಳನ್ನು ಇವತ್ತು ಹಂಚಿಕೊಳ್ತಾ ಇದ್ದಾರೆ. ಅದೇ ರೀತಿ ಪ್ರಮುಖವಾಗಿ ಈ ಒಂದು ದರ್ಶನ ಅಭಿನಯಿಸಿದಂತ ಒಂದು ಚಿತ್ರ ನೂರಾರು ದಿನಗಳ ಕಾಲ ಸಾಕಂತ ಓಡಲಿ ಅನ್ನುವಂಥ ವಿಚಾರವನ್ನ ಇಲ್ಲಿರ್ತಕ್ಕಂಥ ದರ್ಶನ ಅಭಿಮಾನಿಗಳು ಇವತ್ತು ವ್ಯಕ್ತಪಡಿಸ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಅವರ ಜೊತೆ ಒಬ್ಬಳೇ ಚಮ್ಸ ಟಿವಿ.